ಎಕ್ಸ್ಪ್ರೆಸ್ ಹೈವೇನಲ್ಲಿ ಇವತ್ತಿನಿಂದ ಹೊಸ ರೂಲ್ಸ್ ಜಾರಿಯಾಗಿದೆ. ಹೈವೇಗೆ ಬೈಕ್, ಆಟೋ, ಟ್ರ್ಯಾಕ್ಟರ್ ಎಂಟ್ರಿ ಕೊಡಂಗಿಲ್ಲ, ಕೊಟ್ಟರೆ 500 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ. ಸೊ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಭಾರಿ ವೆಹಿಕಲ್ಸ್ಗೆ ಮಾತ್ರ ಅವಕಾಶ ಇದೆ, ಫೋರ್ ವೀಲರ್ಗಳಿಗೆ ಅವಕಾಶ ಇದೆ. ಬೈಕು, ಆಟೋ, ಟ್ರ್ಯಾಕ್ಟರ್ ಎಂಟ್ರಿ ಕೊಟ್ಟರೆ 500 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ. ರೂಲ್ಸ್ ಮೀರಿ ಎಂಟ್ರಿ ಕೊಟ್ಟು ದಂಡ ಕಟ್ಟಿದ್ದಾರೆ ಬೈಕ್ ಸವಾರರೊಬ್ಬರು ಅನ್ನೋದು ಗೊತ್ತಾಗ್ತಾ ಇದೆ. ಶೇಷಗಿರಿ ಟೋಲ್ ಬಳಿ ಬೈಕ್ ಸವಾರನಿಗೆ ಟ್ರಾಫಿಕ್ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. 500 ರೂಪಾಯಿ ದಂಡ ವಿಧಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. ಬೈಕ್, ಆಟೋ, ಟ್ರ್ಯಾಕ್ಟರ್ಗಳಿಗೆ ಇವತ್ತಿನಿಂದ ನೋ ಎಂಟ್ರಿ. ಎತ್ತಿನ ಬಂಡಿ, ಕುದುರೆ ಟಾಂಗ ಸಹ ಹೋಗಂಗಿಲ್ಲ. ಹೆದ್ದಾರಿ ಪ್ರಾಧಿಕಾರ ಪೊಲೀಸ್ ಇಲಾಖೆ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದೆ. ಹೆದ್ದಾರಿ ಮೇಲೆ ಅಪಘಾತ ನಿಯಂತ್ರಣ ಮಾಡುವ ಸಲುವಾಗಿ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗಿದೆ. ಹೆದ್ದಾರಿಯ ಎಂಟ್ರಿ ಸ್ಥಳದಲ್ಲಿ ಎಚ್ಚರಿಕೆಯ ಬೋರ್ಡ್ಗಳನ್ನು ಹಾಕಲಾಗಿದೆ. ಬಸ್ಸು, ಕಾರು, ಲಾರಿಗಳು ಸಹ ಸ್ಪೀಡ್ ಲಿಮಿಟ್ ಅನ್ನು ಮೀರುವಂತಿಲ್ಲ. ನಿಮ್ಮ ಒಡವೆಯನ್ನ ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ. ಸೊ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ನೋಡಿ, ಬೋರ್ಡ್ ಅನ್ನು ಹಾಕ್ತಾ ಇರೋದು ನೋಡಿ. ಬೋರ್ಡ್ ಹಾಕ್ತಾ ಇದ್ದಾರೆ ಅಂದ್ರೆ ಟೂ ವೀಲರ್ಗಳು, ಆಟೋಗಳು, ಟ್ರ್ಯಾಕ್ಟರ್ಗಳು, ಇದು ಮೂರು ಸಹ ಈ ಹೈವೇನಲ್ಲಿ ಹೋಗಂಗಿಲ್ಲ, ಹೈವೇ ಮೇಲೆ ಹೋಗಂಗಿಲ್ಲ, ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೋಗಂಗಿಲ್ಲ ಅಂತ ಟ್ರಾಫಿಕ್ ಪೊಲೀಸರು ಬೋರ್ಡ್ ಹಾಕ್ತಾ ಇದ್ದಾರೆ. ಅದು ಹಾಕಿ ಕೂಡ ಯಾರೋ ಪಾಪ ಬೈಕ್ ಸವಾರರೊಬ್ಬರು ಬಂದ್ಬಿಟ್ಟಿದ್ದಾರಂತೆ. ಸೊ ಹಾಗಾಗಿ ಅವರಿಗೆ 500 ರೂಪಾಯಿ ಫೈನ್ ಹಾಕ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಇವತ್ತಿಂದ ಅಲೋ ಇಲ್ಲ, ಹೋಗೋದಾದರೆ ಕೆಳಗಡೆನೇ ಹೋಗಬೇಕು. ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೋಗಂಗಿಲ್ಲ, ಕೆಳಗಡೆನೇ ಹೋಗಬೇಕು, ಊರೆಲ್ಲ ಸುತ್ತಕೊಂಡು. 500 ರೂಪಾಯಿ ದಂಡ ವಿಧಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. ಬೈಕು, ಆಟೋ, ಟ್ರ್ಯಾಕ್ಟರ್ಗಳಿಗೆ ಇವತ್ತಿನಿಂದ ನೋ ಎಂಟ್ರಿ. ಎತ್ತಿನ ಬಂಡಿನೂ ಹೋಗಂಗಿಲ್ಲ, ಕುದುರೆ ಟಾಂಗಾನೂ ಹೋಗಂಗಿಲ್ಲ. ಹೆದ್ದಾರಿ ಪ್ರಾಧಿಕಾರ ಪೊಲೀಸ್ ಇಲಾಖೆ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಿದೆ. ಬಿಕಾಸ್ ಹೆದ್ದಾರಿ ಮೇಲೆ ಹೆಚ್ಚಾಗಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ, ಮತ್ತು ಅದು ಆಗ್ತಾ ಇದೆ ಅಲ್ಲಿ, ಹಾಗಾಗಿ ಅದನ್ನು ನಿಯಂತ್ರಣ ಮಾಡುವ ಸಲುವಾಗಿ ಈ ಒಂದು ರೂಲ್ಸ್ ಅನ್ನು ಜಾರಿಗೊಳಿಸಲಾಗಿದೆ. ಒಂದು ಮತ್ತೊಂದು ಕಡೆ ಹೆವಿ ವೆಹಿಕಲ್ಸ್, ಕಾರು ಮತ್ತು ಲಾರಿಗಳು ಸಂಚಾರ ಮಾಡಿದರೂ ಸಹ 100 ಕಿಲೋಮೀಟರ್ಸ್ ಪರ್ ಅವರ್, ಅಂದರೆ 100 ಸ್ಪೀಡ್ ಮಾತ್ರ ಇರಬೇಕು, ಅದನ್ನು ದಾಟೋ ಹಾಗಿಲ್ಲ. ಸ್ಪೀಡ್ ದಾಟಿದ್ರೆ ಅಲ್ಲೇ ಇದ್ದಂಥ ಅಲ್ಲೇ ಇರ್ತಕ್ಕಂಥ ಕ್ಯಾಮ್ರಾಗಳು ಅದನ್ನು ಸೆರೆ ಹಿಡಿದು ತಮ್ಮ ಗಾಡಿಯ ನಂಬರನ್ನು ಸೆರೆ ಹಿಡಿದು ಕೇಸ್ ಹಾಕ್ತವೆ ಅಥವಾ ಫೈನನ್ನು ಹಾಕ್ತಾರೆ. ಸೊ ಎಚ್ಚರವಾಗಿರಿ. ಸೊ ಈ ರಸ್ತೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗುವಂಥವರಿಗೆ, ಟೂ ವೀಲರ್ಗಳಿಗೆ ಅವಕಾಶ ಇಲ್ಲ.